ನಮಸ್ಕಾರ ವೀಕ್ಷಕರೇ, ನಮ್ಮ ವಾತ್ಸಲ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ನಾವು ನಮ್ಮ ಪ್ರೆಷಸ್ ಪಾಸ್ ಶೆಲ್ಟರಿಂದ ನಾವು ಪಪ್ಪೀಸ್ ಒಂದು ಫೋನ್ ಮಾಡ್ತಾರೆ ನಮಗೆ, ಫಸ್ಟ್ ಕ್ವೆಶ್ಚನ್ ಕೇಳೋದು ಬ್ರೀಡ್ ಯಾವುದಂತ. ಸೊ ಈ ಒಂದು ಟಾಪಿಕನ್ನು ನಾನು ಇವತ್ತು ಡಿಸ್ಕಸ್ ಮಾಡಬೇಕಂತಿದ್ದೇನೆ. ಸೊ ನಾವೀಗ ಬ್ರೀಡ್ ಅಂದರೆ ಅದು ಒಂದು ಬ್ರೀಡರ್ ಒಂದು ನಾಯನ್ನು ತಗೊಂಡು ಅದನ್ನೊಂದು ಪಪ್ ಮೆಷೀನ್ ಅಂತ, ಪಪ್ ಮೇಕಿಂಗ್ ಮೆಷೀನ್ ಅಂತ ಇದು ಮಾಡಿ ವರ್ಷಕ್ಕೆ ಎರಡು ಸಲ ಅದನ್ನು ಇಂಪ್ರೆಗ್ನೆಂಟ್ ಮಾಡಿ ಅದರ ಮಕ್ಕಳನ್ನು ಮಾರಿ ಅದರದ್ದೊಂದು ಬಿಸ್ನೆಸ್. ಸೊ ಅದು ತಪ್ಪಂತ ಹೇಳೋದಿಲ್ಲ, ಬಟ್ ನಮಗೆ ನಮ್ಮ ಊರಲ್ಲೇ ನಮ್ಮದೇ ನಾಯಿ ಇರುವಾಗ ನಾವು ಯಾಕೆ ಅದನ್ನು ಅಡಾಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಂಥ ನಾವು ಫಾರಿನ್ ಬ್ರೀಡನ್ನು ತಂದು ನಮಗೆ ಒಂದು ಸ್ಟೇಟಸ್ ಸಿಂಬಲ್ ಆಗಲಿ, ಇಲ್ಲದಿದ್ರೆ ಒಂದು ನಾಲ್ಕು ಜನರ ಹತ್ರ ಹೇಳಲಿಕ್ಕಾಗಲಿ ನಮ್ಮದು ಇಂಥ ಒಂದು ಬ್ರೀಡ್ ಅಂತ ಹೇಳಿ ಅದನ್ನು ಸಫರ್ ಮಾಡಿಸಿ ನಾವು ಅದನ್ನು ನಾವು ಒಂದು ಕೆನಲಲ್ಲಿ ಇಟ್ಟು ಕಟ್ಟಿ ಇಟ್ಟು ಅದರ ಲೈಫ್ ನಾವು ಮಿಸರೇಬಲ್ ಮಾಡೋದಕ್ಕಿಂತ ನಮ್ಮದೇ ನಮ್ಮ ಊರಿನ ನಾಯನ್ನು, ಅದಕ್ಕೆ ಸಹ ಜೀವ ಉಂಟು, ಅದಕ್ಕೆ ಸಹ ಹೃದಯ ಉಂಟು, ಅದಕ್ಕೆ ಸಹ ಆತ್ಮ ಉಂಟು. ಸೊ ಹಾಗೆ ನಾವು ಹೇಗೆ ಅದನ್ನು ನಾವು ಅಡಾಪ್ಟ್ ಮಾಡಬೇಕು ಅಂತ ಇವತ್ತು ನಾವೊಂದು ಡಿಸ್ಕಸ್ ಮಾಡ್ತೇವೆ. ಹಾಗೂ ನಮಗೆ ನಮ್ಮ ಮನುಷ್ಯರಿಗೆ ಹೇಗೆ ಲಾಸ್ ಉಂಟು, ರೂಲ್ಸ್ ಉಂಟು, ಹಾಗೂ ನಮ್ಮ ನಿಮಗೆ ಆಶ್ಚರ್ಯ ಆಗ್ಬೋದು, ಬಟ್ ನಮ್ಮ ಪ್ರಾಣಿಗಳಿಗೆ ಅಷ್ಟೇ ಪ್ರೊಟೆಕ್ಷನ್ ಆ್ಯಂಡ್ ಲಾಸ್ ಉಂಟು. ಸೊ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ವಿದ್ಯಾ ಭಟ್ ಅಂತ. ವಿದ್ಯಾ, ವೆಲ್ಕಮ್ ಟು ವಾತ್ಸಲ್ಯ. ಹಾಗೂ ಶೈಲಾ ಕಾಮತ್ ಅಂತ, ವೆಲ್ಕಮ್ ಟು ವಾತ್ಸಲ್ಯ. ವಿದ್ಯಾ ಭಟ್ ಶೀ ಈಸ್ ಫ್ರಮ್ ಅ ಫ್ಯಾಮಿಲಿ ಆಫ್ ಲಾಯರ್ಸ್ ಆ್ಯಂಡ್ ಶೀ ಈಸ್ ಎನ್ ಆವಿಡ್ ಆನಿಮಲ್ ಲವರ್. ಈಗ ಅವರು ನಿವಾಸಿ ಕ್ಯಾಲಿಫೋರ್ನಿಯಾದಲ್ಲಿ. ಸೊ ನಾವು ಈಗ ಡಿಸ್ಕಸ್ ಮಾಡೋಣ ಅಬೌಟ್ ದ ವೇರಿಯಸ್ ಆಸ್ಪೆಕ್ಟ್ಸ್ ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯು ಎಸ್. ವಿದ್ಯಾ ಅವರೇ, ನೀವು ನಂಗೆ ಗೊತ್ತುಂಟು ನೀವು ಚಿಕ್ಕದಿಂದ ಸಹ ನಿಮಗೆ ಪ್ರಾಣಿಗಳಂದರೆ ಇಟ್ಸ್ ಅ ಬಿಗ್, ಯು ಆರ್ ಅ ಬಿಗ್ ಲವರ್ ಆಫ್ ಆ್ಯನಿಮಲ್ಸ್. ನನಗೆ ನೆನಪುಂಟು ನಾವು ನಿಮ್ಮದು ಚಿಕ್ಕ ಮರಿ ಇರುವಾಗ ನಾನು ನಿಮಗೆ ಮೊಟ್ಟೆ ಕೊಡಲಿಕ್ಕೆ ಹೇಳುವಾಗ ನೀವು ಅದಕ್ಕೆ ರಾ ಮೊಟ್ಟೆ ಕೊಟ್ಟು ಅದು ಸತ್ತಿದ್ದಕ್ಕೆ ನನ್ನ ಹತ್ರ ನೀವು ಒಂದು ತಿಂಗಳು ಮಾತಾಡಲಿಲ್ಲ, ಅಷ್ಟು ನೀವು ಇಮೋಷ್ನಲ್ ಆಗಿದ್ದೀರಿ. ಸೊ ವಿ ಲಾಸ್ಟ್ 1 month ಆಫ್ ಅ ಫ್ರೆಂಡ್ಶಿಪ್. ಸೊ ಈಗ ನಾವು ನೋಡುವಾಗ, ನಾನು ಕ್ಯಾಲಿಫೋರ್ನಿಯಾ ಬಂದಾಗ ಸಹ ನೋಡಿದೆ ಅಲ್ಲಿ, ಈಗ ನಮ್ಮ ಊರಲ್ಲಿ ಹೋಗೋದು ಬೀದಿ ನಾಯಲ್ಲು. ಸೊ ಸ್ಟ್ರೇ ಅಂತ ಅಲ್ಲಿ ಇಲ್ವಾ? ಇಲ್ಲ, ಸ್ಟ್ರೇ ಡಾಗ್ಸ್ ಅಂತ ಅಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ಅಲ್ಲಿ ಸಣ್ಣ ಪ್ರಾಯದಲ್ಲಿ ನಾಯಿಗಳನ್ನು ನ್ಯೂಟ್ರ್ ಮಾಡಿಬಿಡ್ತಾರೆ, ಆಪರೇಷನ್ ಮಾಡಿಬಿಡ್ತಾರೆ. ಅದರಿಂದಾಗಿ ಈ ಬೇಡದ ನಾಯಿ ಮರಿಗಳು ಹುಟ್ಟುವ ಆ ಲಕ್ಷಣ ಇಲ್ಲ, ಅವಕಾಶ ಇಲ್ಲ. ಆಮೇಲೆ ಏನಾಗ್ತದಂದರೆ ಈ ನಾಯಿಗಳು ಎಲ್ಲಿಯಾದರೂ, ಈಗ ಒಂದು ಮನೆಯಿಂದ ನಾಯಿ ಕಳೆದು ಹೋಯಿತು ಅಂತಾದರೆ, ಅದು ಬೀದಿಯಲ್ಲಿ ತಿರುಗಾಡ್ತಿದ್ರೆ ಅದನ್ನು ಎಲ್ಲ ರೀತಿಯಲ್ಲಿಯೂ ಅದರ ಓನರಿಗೆ ತಲುಪಿಸ್ಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ. ಆಮೇಲೂ ಅದರ ಓನರ್ ಸಿಗಲಿಲ್ಲ ಅಂತಾದರೆ ಅದನ್ನು ಅಲ್ಲಿ ಗೌರ್ಮೆಂಟ್ ನಡೆಸುವ, ಅಂದರೆ ಕೌಂಟಿ ಅಥವಾ ಮುನ್ಸಿಪಾಲ್ಟಿ ನಡೆಸುವ ಈ ಪೌಂಡ್ಸ್ ಶೆಲ್ಟರ್ಸ್ ಅಂತ ಇದೆ, ಅಲ್ಲಿಗೆ ಹೋಗಿ ಅಲ್ಲಿ ಅವರಿಗೆ ಫೋನ್ ಮಾಡಿದರೆ, ಆ್ಯನಿಮಲ್ ಸರ್ವಿಸಸ್ ಅಂತ ಒಂದು 800 ನಂಬರ್ ಇರುತ್ತೆ. ಸೊ ಅದಕ್ಕೆ ಫೋನ್ ಮಾಡಿದರೆ ಅವ್ರು ಬಂದು ನೀವೆಲ್ಲಿದ್ದೀರಾ ಅಲ್ಲಿಂದ ಬಂದು ಆ ನಾಯಿಯನ್ನು ಅಥವಾ ಪ್ರಾಣಿಯನ್ನು ತಗೊಂಡು ಹೋಗಿ ಅಲ್ಲಿ ಹೋಗಿ ನೋಡ್ಕೊಳ್ತಾರೆ. ಆಮೇಲೆ ಅದರ ನಿಜವಾದ ಓನರನ್ನು ಸಿಗಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಇಲ್ಲದಿದ್ದರೆ ಅಲ್ಲಿ ನೋಡ್ಕೊಂಡಿರ್ತಾರೆ, ಮತ್ತು ಯಾರಾದರೂ ಬಂದು ಅಡಾಪ್ಷನ್ಗೆ ರೆಡಿ ಇರುವಾಗ ಅದನ್ನು ತಗೊಂಡು ಹೋಗ್ತಾರೆ. ಸೊ ಅಮೆರಿಕದಲ್ಲಿ ನಮ್ಮ ಇಂಡಿಯಾದಲ್ಲಿ ಜನರಕ್ಕಿಂತ ಜಾಸ್ತಿ ವ್ಯಾಲ್ಯೂ ತುಂಬ ಅನಿಮಲ್ಸ್ಗೆ ಇದೆ. ಮನೆಯ ಒಂದು ಕುಟುಂಬದ ಸದಸ್ಯದ ಭಾಗಿ ಪ್ರಾಣಿ ಅಂದರೆ ಅದು ಬೇರೆ ಅಂತ ಲೆಕ್ಕವೇ ಇಲ್ಲ. ನಮಗೆ 2 ಮಕ್ಕಳಿಲ್ಲ, ನಮ್ಗೆ 3 ಮಕ್ಕಳು ಅಂತ ಅಂದ್ಕೊಳ್ತೇವೆ. 2 ಮಕ್ಕಳಾಗಿ ಒಂದು ಮತ್ತೊಂದು ಪ್ರಾಣಿ ಇದ್ರೆ ಮನೆಯಲ್ಲಿ 3 ಮಕ್ಕಳು ಅಂತ ಆ ರೀತಿ ಹೇಳೋದು. ಸೊ ಈಗ ಅದು ಅಬಾಂಡನ್ ಮಾಡೋದು ಸಹ ಉಂಟು. ದೇರ್ ಆರ್ ಲಾಟ್ ಆಫ್ ಕೇಸಸ್ ವೇರ್ ಪೀಪಲ್ ಜಸ್ಟ್ ಅಬಾಂಡನ್. ಸೊ ಅಂತ ಅದು ಮತ್ತು ಇಲ್ಲಿ ರಸ್ತೆಯಲ್ಲಿ ಇರ್ತದೆ. ಸೊ ಅಂತ ಕೇಸಲ್ಲಿ ಅದು ರಸ್ತೆಯಲ್ಲಿ ಬಿಡ್ತಾರಲ್ಲ, ಆಕ್ಸಿಡೆಂಟ್ ಆಗಿ ಸಾಯ್ತದ? ಇಲ್ಲ ಇಲ್ಲ, ದೇರ್ ಹ್ಯಾಸ್ ಬಿನ್ ಅ ಸಿಂಗಲ್ ಕೇಸ್. ತುಂಬಾ ಕಡಿಮೆ ಆ ರೀತಿ ಪ್ರಾಣಿಗಳನ್ನ ಈಗ ರಸ್ತೆಯಲ್ಲಿ ನಾಯಿ ಸತ್ತು ಬಿದ್ದಿರೋದು ಇಂಥದ್ದೆಲ್ಲ ಕಾಣಕ್ಕೆ ಸಿಗೋದೇ ಇಲ್ಲ, ಬಾರಿ ಅಪರೂಪ. ಏನಾಗ್ತದೆ ಅಂದರೆ ಈಗ ನಮ್ಮ ಇದರಲ್ಲಿ ನೇಬರ್ಹುಡ್ ಅಲ್ಲಿ, ವಿಚ್ ಇಸ್ ಅ ಸಮಥಿಂಗ್ ದಟ್ ಪೀಪಲ್ ಕ್ಯಾನ್ ಅಡಾಪ್ಟ್ ಹಿಯರ್, ನೆಕ್ಸ್ಟ್ ಡೋರ್ ನೇಬರ್ಹುಡ್ ಅಂತ ಒಂದು ಗ್ರೂಪ್ ಇದೆ, ಕಮ್ಯುನಿಟಿ ಗ್ರೂಪ್ ಇದೆ. ಸೊ ಎಲ್ಲಿಯಾದರೂ ಒಂದು ನಾಯಿ ಸಿಕ್ಕಿದ್ರೆ ಅಥವಾ ಇದ್ರೆ ಅದರ ಫೋಟೋ ತೆಗೆದು ಕಳಿಸ್ತೇವೆ, ಇದು ನಾಯಿ ಈ ಸ್ಟ್ರೀಟ್ ಅಲ್ಲಿ ಹೋಗ್ತಾ ಉಂಟು, ಇದು ನಿಮ್ದ ಅಥವಾ ನಿಮ್ಮ ಪಕ್ಕದ ಮನೆಯವರದ್ದ ಅಂತ ತಿಳ್ಕೊಂಡು ದಯವಿಟ್ಟು ಇದನ್ನ ಇಲ್ಲಿದೆ ಅದು ಆ ನಾಯಿ, ಅದನ್ನ ಅದರ ಓನರಿಗೆ ತಲುಪಿಸುವ ಜವಾಬ್ದಾರಿ ನಾವೆಲ್ಲರೂ ಸೇರಿ ಮಾಡುವ, ಆ ರೀತಿಯ ಒಂದು ಪ್ರೋಗ್ರಾಮ್ ಇದೆ, ವಿಚ್ ಇಸ್ ವೆರಿ ಹೆಲ್ಪ್ಫುಲ್.
ಸೊ ಯು ಫೀಲ್ ಕಮ್ಯುನಿಟಿ ಹ್ಯಾಸ್ ಟು ಗೆಟ್ ಟುಗೆದರ್ ಹ್ಯಾಸ್ ಟು ಗೆಟ್ ಇನ್ವಾಲ್ವ್ ನೀವು ಒಬ್ಬೊಬ್ಬರೇ ಮಾಡಿ ದೇರ್ ಇಸ್ ನೋ ಯೂಸ್ ಒಬ್ಬರು ಮಾಡಿ ಅದು ಮುಗಿಯುವುದಂತೆ ಅಲ್ವೇ ಅಲ್ಲ ಅದೆಲ್ಲ ಒಟ್ಟು ಸೇರಿ ಮಾಡುವಂಥದ್ದೇ ಓಕೆ ಸೊ ಶೈಲಾ ಕಾಮತ್ ಅವರೇ ನೀವು ಸಹ ನಿಮಗೆ ನಾಯಿಗಿಂತ ಜಾಸ್ತಿ ಬೆಕ್ಕಂತ ತೋರ್ತದೆ ನೀವು 2 ಇಯರ್ಸ್ಗಿಂತ ಜಾಸ್ತಿ ನೀವು ಬೆಕ್ಕುಗಳನ್ನು ನೀವು ಫೀಡ್ ಮಾಡ್ತಿದ್ದೀರಿ ಸೊ ವಾಟ್ ಮೇಡ್ ಯು ಸ್ಟಾರ್ಟ್ ದಿಸ್ ನೀವು ಹೇಗೆ ಇದು ಸ್ಟಾರ್ಟ್ ಮಾಡಿದ್ದು ಇಂಥದ್ದೊಂದು ಒಳ್ಳೆ ಕಾರ್ಯ ಒಂದು ಜರ್ನಿ ಶುರುವಾಗಿದ್ದು ಅಂದರೆ ನಾವು ಮಂಗಳೂರಿನಲ್ಲಿ ಇರುವಾಗ ನನ್ನ ಮಗಳಿಗೆ ಬೆಕ್ಕೆ ಅಂದರೆ ತುಂಬ ಪ್ರಾಣಿ ತುಂಬ ಆಸೆ ಅವಳಿಗೆ ಚಿಕ್ಕಂದಿನಿಂದ ಇರುವಾಗ ಒಬ್ಬಳೇ ಮಗಳಾಗಿದ್ದರಿಂದ ನಾವು ಪೂಜೆ ಮಾಡುವಾಗ ನಾನು ದೇವ್ರ ಹತ್ರ ಅವಳನ್ನು ಪ್ರಾರ್ಥನೆ ಮಾಡಲಿಕ್ಕೆ ಕಳಿಸುವಾಗ ಯಾವಾಗಲೂ ಅವಳು ನಾವು ಕೊಂಕಣಿಗರು ಅವಳು ಹೇಳಿದ್ದು ದೇವಾಮಾಕೆ ಬಿಲ್ಲು ಪಿಲ್ಲದೀದೇವ ಅಂತ 100 ಸಲ ಹೇಳಿದರೂ ಸಹ ಶ್ಲೋಕ ಮತ್ತು ಮಂತ್ರ ಬಾಯಲ್ಲಿ ಬರ್ತಾನೇ ಇರಲಿಲ್ಲ ಅವಳ ಮನಸ್ಸಿನಲ್ಲಿ ಅದು ಬಹಳ ಅಗಾಧವಾಗಿ ಬೇರೂರಿತ್ತು ನಾನು ಎಷ್ಟು ಹೇಳಿಕೊಟ್ರು ಮಂತ್ರ ಶುರು ಮಾಡುವುದಕ್ಕಿಂತ ಮುಂಚೆ ಅವಳು ಅದನ್ನು ಹೇಳ್ತಾ ಇದ್ಲು ಅವಳಿಗೆ ಅದು ತನ್ನಿಂದ ಒಳಗೆ ಬಂದದ್ದು ಆದರೆ ನಾವು ಬೆಂಗಳೂರಿನಲ್ಲಿ ಉದ್ಯೋಗದ ನಿಮಿತ್ತ ಕಾರಣದಲ್ಲಿ ಇರುವಾಗ ನಮಗೆ ಪ್ರಾಣಿಗಳನ್ನು ಸಾಕುವ ಯಾವ ಅವಕಾಶವೂ ಇರಲಿಲ್ಲ ಕಾರಣಾಂತರದಿಂದ ನಾವು ಮಂಗಳೂರಿಗೆ ಬಂದೆವು ಅಲ್ಲಿಯೂ ಸಹ ಒಂದು ಅಪಾರ್ಟ್ಮೆಂಟ್ ಮತ್ತು ಫ್ಲ್ಯಾಟಲ್ಲಿ ಇರುವಾಗ ನಮಗೆ ಪರ್ಮಿಷನ್ ಇರಲಿಲ್ಲ ಒಂದು ದಿನ ಮಗಳು 4th ಸ್ಟ್ಯಾಂಡರ್ಡಲ್ಲಿ ಇರುವಾಗ ಹೀಗೆ 2 ವರ್ಷದ ಹಿಂದೆ ಜೋರು ಮಳೆ ಆಗ ಇವಳು ಓದಲಿಕ್ಕೆ ಬಾಲ್ಕನಿಯಲ್ಲಿ ಕೂರುವಾಗ ಒಂದು ಚಿಕ್ಕ ಮರಿ ಅಳುವ ಸದ್ದು ಕೇಳ್ತಾ ಇತ್ತು ಅವಳಿಗೆ ಅಲ್ಲಿ ನಮಗೆ ಕೆಳಗೆ ಹೋಗಲಿಕ್ಕೆ ವಾಚ್ಮನ್ ಇದ್ದಾರೆ ಹೋಗ್ಲಿಕ್ಕೆ ಆಗಲಿಲ್ಲ ಇವಳು ತಂದೆ ಬರುವವರೆಗೆ ಕಾದು ಮತ್ತು ಕೊನೆಗೆ ತಂದೆಯನ್ನು ಹೇಳಿದ್ಲು ಅಪ್ಪ ಅಲ್ಲಿ ಒಂದು ಚಿಕ್ಕ ಮರಿ ಬೆಕ್ಕಿನ ಮರಿ ಆಳ್ತಾ ಉಂಟು ನನಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ ಅದು ಚರಂಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅದನ್ನು ಹೋಗಿ ಸಾಧಾರಣ ರೆಸ್ಕ್ಯೂ ಮಾಡಬೇಕಂತ ಹೇಳಿ ಅಪ್ಪ ಬಟ್ಟೆ ಕಳಿಸುವ ಮೊದಲೇ ಹೋಗ್ಬೇಕಂತೇಳಿ ಒಂದೇ ಹಠ ಮಗಳದು ಕೊನೆಗೆ ಇಬ್ಬರು ಹೋಗಿ ಚರಂಡಿಯಲ್ಲಿರುವ ಬೆಕ್ಕನ್ನು ತಂದು ಹಳೆದೊಂದು ಕುಕ್ಕರ್ ಇದು ಇದಿತ್ತು ಅದರಲ್ಲಿ ಹಾಕಿ ಕಾರ್ಯದರ್ಶಿಗಳ ಕಣ್ ತಪ್ಪಿಸಿ ತಗೊಂಡು ಬಂದು ಒಂದು 3 ತಿಂಗಳು ಇಟ್ಟು ಸಾಕಿದ್ದೇವೆ ಅದನ್ನು ಒಳಗೆ ಅದು ಅಷ್ಟು ಚಿಕ್ಕ ಮರಿ ಎಷ್ಟು ವಾತ್ಸಲ್ಯ ತೋರಿಸ್ತಿತ್ತಂದರೆ ನನ್ನ ಗಂಡ ನಾವು ನೈಟ್ ಶಿಫ್ಟಲ್ಲಿ ಇದ್ದದ್ದು MNC ಕೆಲಸ ಮಾಡುವಾಗ 1 o'clock ಬಂದರೆ ಸಹ ಅದು ಎಷ್ಟು ಅಕ್ಕರಷ್ಟು ವಾತ್ಸಲ್ಯ ಅದಕ್ಕೆ ಅದನ್ನು ನೋಡಿ ನಾನೊಂದು ಸಾಮಾನ್ಯ ಗೃಹಿಣಿ ಅಂದರೆ ನನಗೆ ಅಷ್ಟು ಅಕ್ಕ ಗೊತ್ತಾಗ್ತಿರ್ಲಿಲ್ಲ ಅಂದರೆ ನಾನು ಮನುಷ್ಯರ ಮಧ್ಯೆ ಇದು ಮಾಡಿದವಳು ಪ್ರಾಣಿಗಳಿಗೂ ಸಹ ಪರಿಮಿತ ವಾತ್ಸಲ್ಯ ಇದೆ ಅವರಿಗೂ ಸಹ ಒಂದು ಮುಗ್ಧತೆ ಇದೆ ಅಂತ ಕಣ್ಣಾರೆ ನೋಡಿ ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ನನಗೆ ಅರಿವಾದದ್ದು ಅದರ ಮೇಲೆ ಕಾರಣಾಂತರದಿಂದ ನಾವು ಅದನ್ನು ಮುಂದೆ ಇದು ಮಾಡಲಿಕ್ಕೆ ಆಗಲಿಲ್ಲ ಒಂದು ಜನ ನೋಡಿಕೊಳ್ಳುವವರಿಗೆ ಕೊಟ್ಟು ನಾವು ಮತ್ತೆ ಮಣಿಪಾಲಿಗೆ ಬಂದೆವು ನಮ್ಮ ಸ್ವಂತ ಮನೆ ಆದ ಮೇಲೆ ನಾವು ಒಂದು ಬೆಕ್ಕನ್ನೇ ನಾವು ಸಾಕಲಿಕ್ಕೆ ಶುರು ಮಾಡಿದೆವು ಸಾಧಾರಣ ಆಗಸ್ಟ್ 2013 ನಾವು ಮಣಿಪಾಲಕ್ಕೆ ಶಿಫ್ಟ್ ಆದೆವು ಬಂದು 1 ತಿಂಗಳ ನಂತರ ಸೆಪ್ಟೆಂಬರಲ್ಲಿಯೇ ಪಕ್ಕದ ಒಂದು ಅಂಗಡಿಯಿಂದ ಒಂದು ಮರಿ ಬೇಕಂತ ಇವಳು ಮಗಳು ಹೋಗಿ ಕೇಳಿಕೊಂಡು ಮತ್ತೆ ರಟ್ಟಿನ ಪೆಟ್ಟಿಗೆಯಲ್ಲಿ ತೊಗೊಂಡು ಬಂದು ಒಂದು 4 ತಿಂಗಳು ಸಾಕಿದೆವು ಅದನ್ನು ಅದು ತುಂಬ ಟ್ರಬಲ್ಸಮ್ ಮನೆಯೆಲ್ಲ ಓಡಾಡೋದು ಗಲೀಜ್ ಮಾಡೋದು ಎಲ್ಲ ಮಾಡ್ತಿದ್ದಕ್ಕೆ ಟ್ರೂಬಿ ಟ್ರಬಲ್ಸಮ್ ಅಂತ ಟ್ರೂಬಿ ಅಂತ ಕರಿತಿದ್ದೆವು ಅದು ಮೊನ್ನೆ ಮೇಲ್ ಕ್ಯಾಟಲ್ಲ ಜಗಳಾಗಿ ಒಂದು ಇದಾಯ್ತು ಅದರದ್ದು ಹಾಗೆ ಅದು ಹೋದ ಮೇಲೆ ಸಡನ್ನು ಒಂದು ಮನೆಯಲ್ಲಿ ವಾತಾವರಣವೇ ಚೇಂಜ್ ಆಯಿತು ಮತ್ತು ನಮ್ಮ ಮನೆಯಲ್ಲಿ ಪಕ್ಕದ ನೇಬರ್ಸ್ ಅವರು ಕೆಲವಾರು ಪ್ರಾಣಿಗಳನ್ನು ಸಾಕಿದ್ದೆವು ಅದು ಸಹ ಆಚೆ ಈಚೆ ಹೋಗುವುದೆಲ್ಲ ನಾನು ಅವರೆಲ್ಲ ಮಕ್ಕಳು ಸ್ಕೂಲಿಗೆ ಮತ್ತು ಉದ್ಯೋಗಕ್ಕೆಲ್ಲ ಹೋದ ಮೇಲೆ ನೋಡ್ತಿದ್ದೆ ಅವಕ್ಕೆ ಯಾರೂ ಆಹಾರ ಕೊಡ್ತಿರ್ಲಿಲ್ಲ ಅದು ಕೆಲವೊಂದು ಇದಾಗ್ತಿದ್ದೆ ಅದನ್ನು ನೋಡಿ ನನಗೆ ಮನಸ್ಸು ಒಂದು ರೀತಿ ಬೇಜಾರಾಗ್ತಿತ್ತು ದೇವರ ನನ್ನ ಅಂದಾಜಿನ ಪ್ರಕಾರ ದೇವರ ಸೃಷ್ಟಿಯಲ್ಲಿ 3 ಒಂದು ಮನುಷ್ಯ ಸಂಕುಲ ಒಂದು ಸಸ್ಯ ಸಂಕುಲ ಒಂದು ಪ್ರಾಣಿ ಸಂಕುಲ ಅದಕ್ಕೆಲ್ಲರಿಗೂ ಸಮಾನವಾದ ಹಕ್ಕುಗಳಿವೆ ಜಸ್ಟ್ ನಮಗೆ ಮಾತಾಡಲಿಕ್ಕೆ ಬರ್ತದೆ ಬುದ್ಧಿಶಕ್ತಿಯಲ್ಲಿ ನನ್ನದೇ ಮೇಲುಗೈ ಅಂತ ಒಂದೇ ಒಂದು ಕಾರಣದಿಂದ ಹಾಗೆ ಮಾಡಲಿಕ್ಕೆ ಮನುಷ್ಯ ಮಾಡಬಾರದು ಸೊ ಈಗ ನಿಮ್ಮ ಮಗಳು ಅಷ್ಟು ಪ್ರಾರ್ಥನೆ ಮಾಡಿ ನಿಮಗೆ ದೇವರು 1 ಪಾಲಲ್ಲ 100 ಪಾಲು ಕೊಟ್ಟಿದ್ದ ನೀವು ಎಲ್ಲ ಮಣಿಪಾಲದಲ್ಲಿ ಹೋಗುವ ಬರುವ ಬೆಕ್ಕುಗಳನ್ನೆಲ್ಲ ನೀವು ಫೀಡ್ ಮಾಡ್ತೀರಿ ಸೊ ದಟ್ಸ್ ಅ ವೆರಿ ವೆರಿ ಬಿಗ್ ಜಾಬ್ ದಟ್ ಯು ಆರ್ ಡೂಯಿಂಗ್ ಶೈಲಾ ಹ್ಯಾಟ್ಸ್ ಆಫ್ ಟು ಯು ಸೊ ವಿದ್ಯಾ ಅವರೇ ನಾನೀಗ ಸ್ವಲ್ಪ ಲೀಗಲ್ ಆಗಿ ನಾನು ಮಾತಾಡ್ತೇನೆ ಸೊ ಈಗ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಆನಿಮಲ್ಸ್ ಅಂತ 1960 ಇದಾಗಿದೆ ಅದರ ಮುಂಚೆ ಯಾವುದಾದ್ರೆ ಲಾಸ್ ಇತ್ತ ನಮ್ಮ ಪ್ರಾಣಿಗಳಿಗಾಗಿ 1945 ಆನಿಮಲ್ ರೈಟ್ಸ್ ಬಗ್ಗೆ ಕಾನೂನುಗಳು ಸುಮಾರಾಗಿ ಇದೆ ಅದನ್ನ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ರೂಲ್ಸ್ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಹೌದು ಅದನ್ನ ಮಾತ್ರ ಯಾವುದನ್ನ ಅಪ್ಲಿಕೇಶನ್ಗೆ ಯಾವುದು ಬರ್ತಿರ್ಲಿಲ್ಲ ಮಾಡ್ಲಿಕ್ಕೆ ಮುಂಚಿಂದನೇ ಕಾನೂನುಗಳು ಪುಸ್ತಕದಲ್ಲಿ ಇವೆ ಅದೇ ಅದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ತಾ ಇಲ್ಲ ದಿಸ್ ಇಸ್ ಆಲ್ಸೋ ಬಿಕಾಸ್ ಆಫ್ ದ ಅವೇರ್ನೆಸ್ ಜನರಿಗೆ ಈಗ ಗೊತ್ತಿಲ್ಲ ಈಗ ಒಂದು ಪ್ರಾಣಿಗೆ ಸಹ ಅಷ್ಟು ನಮ್ಮಷ್ಟೇ ಹಕ್ಕು ಅದಕ್ಕೆ ಸಹ ಉಂಟು ಲೀಗಲ್ ರೈಟ್ಸ್ ಉಂಟು ಅಂತ ಉಂಟು ಸೊ ಈಗ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಫಾರ್ ಅನಿಮಲ್ಸ್ ಈಗ ನಾವು ಒಂದು ಅನಿಮಲ್ ಅನ್ನು ಕೊಂದ್ರೆ ವಾಟ್ ಇಸ್ ದ ಲೀಗಲ್ ಇಂಪ್ಲಿಕೇಶನ್ಸ್ ವಿದ್ಯಾ ಅವರೇ ಈಗ IPC ಅಂದರೆ ಇಂಡಿಯನ್ ಪೀನಲ್ ಕೋಡ್ 428-429 ಪ್ರಕಾರ ಮನುಷ್ಯನನ್ನು ಕೊಲ್ಲಬಾರದು ಅಂತ ಇದೆ ಅದು ದಟ್ ಈಸ್ ಅಪ್ಲಿಕೇಬಲ್ ಇವನ್ ಟು ಅನಿಮಲ್ಸ್ ಸೊ
ಅಷ್ಟೇ ನಮಗೆ ನಮ್ಮ ಅದನ್ನು ಕೋರ್ಟಿಗೆ ಹೋದ್ರೆ ವಿ ಕ್ಯಾನ್ ರೆಪ್ರೆಸೆಂಟ್ ದಿ ಆನಿಮಲ್ ಅಂಡ್ ಗೋ ಟು ದ ಕೋರ್ಟ್ ಕೋರ್ಟ್ ಎಕ್ಸಾಕ್ಟ್ಲಿ ಓ ಸೊ ಇಟ್ ಈಸ್ ಸೊ ದ ಲೈಫ್ ಆನಿಮಲ್ ಇನ್ ದ ಲೈಫ್ ಇಸ್ ಆಸ್ as valuable as equivalent as a human life. Okay, so adakke iga iga niga nortive now tumba there is lot of cruelty to animals iga kattirtare adanno I'm sure all that is there nama prevention of cruelty to animals ide so iga niga nange iga nan nortene ondu abuse agodu nayannu nan yen madabodu as a layman as a lay person nange police station le hogboda haudu iga yavadar ondu prani himse nadithidda nan ನೋಡಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ಆಮೇಲೆ ಎಫ್ ಐ ಆರ್ ಮಾಡಬೇಕು ಆಮೇಲೆ ಅದನ್ನು ಯಾವ ರೀತಿ ಕೂಲಂಕುಷಿಯಾಗಿ ಅದನ್ನು ಇದು ಕಾನೂನುಬದ್ಧವಾಗಿ ಮಾಡಬೇಕಾಗ್ತದೆ ಅದನ್ನೆಲ್ಲವನ್ನು ಖಂಡಿತವಾಗಿಯೂ ಮಾಡ್ಬೋದು ಓಕೆ ಸೊ ಇದು ಆ್ಯಕ್ಚುಲಿ ಐ ಥಿಂಕ್ ಯಾರಿಗೆ ಅವೇರ್ನೆಸ್ ಇಲ್ಲ ಮಾಡುವವರು ಇರ್ಬೋದು ಸೊ ಬಟ್ ಈಸ್ ಇಟ್ ಆಸ್ ಸ್ಮೂತ್ ಆಸ್ ಈಗ ನಮ್ಮ ಜನರಿಗೆ ಅಷ್ಟು ಎಷ್ಟು ಸ್ಮೂತ್ ಒಂದು ಲೀಗಲ್ ಪ್ರೊಸೆಸ್ ಉಂಟು ಸೊ ಬಿಕಾಸ್ ಆನಿಮಲ್ಸ್ಗೆ ನಾವು ರೆಪ್ರೆಸೆಂಟ್ ಮಾಡಬೇಕಲ್ವಾ ಸೊ ವಿ ಹ್ಯಾವ್ ಟು ಬಿ ಬಿಹೈಂಡ್ ಇಟ್ ಸೊ ನಾನೆಲ್ಲ ಕೇಳಿದ್ದೀನಿ ಈ ಆನಿಮಲ್ಸ್ ಅನ್ನು ಮ್ಯಾಜಿಸ್ಟ್ರೇಟ್ಗೆ ಸಹ ಪ್ರೆಸೆಂಟ್ ಮಾಡ್ಬೇಕಂತ ಮಾಡ್ತಾರೆ ಅದನ್ನು ಅದೇ ನಾನು ಸಹ ಕೇಳ್ತಾ ಇದ್ದೆ ಓಕೆ ಸೊ ಈಗ ಬ್ರೀಡರ್ಸ್ ಇದ್ದಾರೆ ಸೊ ವಿ ಆಲ್ಸೋ ಹ್ಯಾವ್ ದಟ್ ಅದಕ್ಕೆ ಯಾವ್ದಾದ್ರು ಲಾ ಇದೆಯಾ ವಿದ್ಯೆ ಅವರಿಗೆ ಫಾರ್ ಬ್ರೀಡರ್ಸ್ ಬ್ರೀಡರ್ಸ್ ಅಂದ್ರೆ ಈಗ ಎಲ್ಲರಿಗೂ ಒಳ್ಳೆಯ ಜಾತಿಯ ನಾಯಿ ಬೇಕು ಅಂತ ಒಂದು ಆಸೆ ಆ ದೃಷ್ಟಿಯಿಂದ ಈ ಕೆಲವು ಜನ ಬ್ರೀಡರ್ಸ್ ಏನ್ ಮಾಡ್ತಾರಂದ್ರೆ ಪ್ರಾಣಿಗಳನ್ನ ತುಂಬಾ ಮರಿಗಳನ್ನ ಹುಟ್ಟಿಸಿ ಆಮೇಲೆ ಅದನ್ನ ಮಾರುವ ಒಂದು ದಂಧೆಯನ್ನೇ ಶುರು ಮಾಡಿಬಿಡ್ತಾರೆ ಅಂಥದ್ದಕ್ಕೋಸ್ಕರ ಒಂದು 1998 ಈ ಬ್ರೀಡರ್ಸ್ ಇದರ ಬಗ್ಗೆ ಒಂದು ಕಾನೂನಿದೆ ಏನಂದ್ರೆ ಈ ಬ್ರೀಡರ್ಸ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಅಂತ ಕೊಡಬೇಕು ಅಂದ್ರೆ ಅದರ ಅದು ಪ್ರಾಣಿಯ ಇದು ಪ್ರಾಣಿ ಇದು ನಾಯಿಯ ಅದರ ಬಗ್ಗೆ ಅವರು ಸರ್ಟಿಫಿಕೇಟ್ ಅನ್ನ ಇದು ಮಾಡಿಕೊಂಡು ಕೊಡಲೇಬೇಕಾಗ್ತದೆ ಅಂತದ್ದೊಂದು ಕಾನೂನನ್ನು ಮಾಡಿದ್ದಾರೆ ಅದು ಈ ದೃಷ್ಟಿಯಿಂದ ಈ ಬ್ರೀಡರ್ಸ್ ಇದನ್ನ ದುರುಪಯೋಗ ಪಡಿಸುವ ಒಂದು ಇದನ್ನ ನಿಲ್ಲಿಸ್ಕೋಸ್ಕರ ಅಂತ ಒಂದು ಕಾನೂನು ಇದೆ ಅದೇ ಅದರ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರ್ಲಿಕ್ಕಿಲ್ಲ ಖಂಡಿತವಾಗಿ ಅದರ ಬಗ್ಗೆ ನೋಡಿ ತಿಳಿದು ಅಂತದನ್ನ ಖಂಡಿಸಿಕೊಂಡು ಅದನ್ನ ಆ ರೀತಿ ಮುಂದುವರಿಯದ ಹಾಗೆ ಖಂಡಿತ ಮಾಡಬಹುದು ಸೊ ನಾವೀಗ ಒಂದು ಅಲ್ಲ ಶೈಲ ಅವ್ರೆ ನಾವು ಒಂದು ಬ್ರೀಡರ್ಸ್ ಹತ್ರ ಹೋಗುವಾಗ ನಾವು ಕೇಳಬೇಕು ನೀವು ಸ್ಟೇಟ್ ಬೋರ್ಡ್ ರಿಜಿಸ್ಟ್ರೇಷನ್ ಇದೆಯಾ ನೀವು ಇಸ್ ಇಟ್ ಆಸ್ ಪರ್ ದ ರೂಲ್ಸ್ ಆಫ್ ದ ಥಿಂಗ್ ಯಾಕಂದ್ರೆ ಅದು ಕೇಜ್ ಎಷ್ಟು ದೊಡ್ಡದಿರಬೇಕು ಪರ್ ಇಯರ್ ಎಷ್ಟು ಹಾಕ್ಬಹುದು ಮತ್ತು ಮರಿಗಳಿಗೆ ಅದು ಎಷ್ಟು ಟೈಮ್ ನಂತರ ನಮಗೆ ಮರಿಗಳನ್ನು ಆಕ್ಚುಲಿ ಅವರು ಸೇಲ್ ಮಾಡಬಹುದು ಚಿಕ್ಕ 6 weeks ಎಂಟು ವಾರ ಆದ ನಂತರ ಮರಿಗಳನ್ನ ಮತ್ತೊಬ್ಬರಿಗೆ ಸಾಕ್ಲಿಕ್ಕೆ ಕೊಡ್ಬೇಕು ಅಷ್ಟು ಸಮಯ ಅದು ಅದರ ತಾಯಿ ಜೊತೆ ಇರಬೇಕು ಅಂತ ಕಾನೂನು ಸೊ ಇಟ್ಸ್ ಸೋ ಸ್ಟ್ರೇಂಜ್ ದಟ್ ಆಕ್ಚುಲಿ ಈ ನಾಯಿಗಳಿಗೆ ಮಾತ್ರ ಅಲ್ಲ ಪೆಟ್ ಶಾಪ್ಸ್ಗೆ ಸಹ ಉಂಟು ಎಕ್ವೇರಿಯಂಸ್ಗೆ ಸಹ ಉಂಟು ಫಿಶ್ಗೆ ಸಹ ಅಷ್ಟೊಂದು ಲೀಗಲ್ ರೈಟ್ ಉಂಟು ಅಂತ ನಮ್ಮ ಕಾನೂನು ಅಷ್ಟು ಮಾಡಿದ್ದೇವೆ ಆಕ್ಚುಲಿ ಈಗ ನೋಡ್ಬೇಕಾದ್ರೆ ನಮ್ಮ ಆರ್ಟಿಕಲ್ 519 ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇಟ್ಸ್ ಅ ಫಂಡಮೆಂಟಲ್ ಡ್ಯೂಟಿ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ಟು ಬಿ ಕಂಪ್ಯಾಷನೆಟ್ ಟು ಆನಿಮಲ್ ಸೊ ಇದು ನಮಗೆ ಬೇಕಾದ್ರೆ ನಾವು ಫಂಡಮೆಂಟಲ್ ರೈಟ್ಸ್ ಕೇಳ್ತೇವೆ ನಾವು ಅಲ್ವಾ ಸೊ ವೆನ್ ವಿ ಹ್ಯಾವ್ ಅ ಫಂಡಮೆಂಟಲ್ ಡ್ಯೂಟಿ ನಾವು ಮಾಡುದಿಲ್ಲ ಶಲ ನೀವು ಪ್ರೆಷಸ್ ಪಾಸ್ ಅನ್ನು ಜಾಯ್ನ್ ಆಗಿದ್ದೀರಿ ನಿಮ್ಮ ಉದ್ದೇಶ ಏನು ನೀವು ಏನ್ ಮಾಡ್ಬೇಕಂತಿದ್ದೀರಿ ನಾನು ಈಗ ಮನುಷ್ಯಳಾಗಿ ಹುಟ್ಟಿ ಬಂದ ಮೇಲೆ ಒಂದು ಚಿಕ್ಕ ಅಳಿಲು ಸೇವೆ ಮಾಡಬೇಕು ನನ್ನಿಂದ ಆದಷ್ಟು ಸಮಾಜಕ್ಕೆ ಏನಾದರೂ ನಾನು ಕೊಡಬೇಕು ನಾನು ಮುಂಚಿಂದ ಬಡವರಿಗೆ ಬಡ ಮಕ್ಕಳಿಗೆ ಯಾವುದಾದ್ರೂ ಹಣದ ರೂಪದಲ್ಲಿ ಅಲ್ಲದಿದ್ರು ಬಟ್ಟೆ ಬರೆ ಹಳೆದು ಏನಾದರೂ ಇದು ಕೊಡ್ತಿದ್ದೆ ಆದರೆ ನನಗೆ ಅಷ್ಟು ಮನಸ್ಸಿನಲ್ಲಿ ಅಂತಹ ಅಕ್ಕರೆ ಅಂತ ಉಂಟಾಗ್ತಿರ್ಲಿಲ್ಲ ಆದರೆ ಆ ಪ್ರಾಣಿಗಳನ್ನು ನೋಡುವಾಗ ಅನ್ಕಂಡೀಷನಲ್ ಲವ್ ಮತ್ತು ಅವರ ಮುಗ್ಧತೆ ನೋಡಿ ನನಗೆ ಇಡೀ ದಿನ ನನ್ನ ಮನಸ್ಸು ಬಹಳ ಹಗುರ ಅನ್ನಿಸ್ತಾ ಇತ್ತು ಯಾಕೆಂದರೆ ಅವ್ರು ಏನೂ ಅಪೇಕ್ಷೆ ಮಾಡೋದಿಲ್ಲ ನಮ್ಮಲ್ಲಿ ಒಂದು ಚಿಕ್ಕ ಪ್ರೀತಿ ಒಂದು ಇಷ್ಟು ಆಹಾರ ಒಂದು ಇಷ್ಟು ನಿದ್ದೆ ಯಾಕೆಂದರೆ ಮನುಷ್ಯ ಒಂದೇ ಒಂದು ಪ್ರಾಣಿ ಹಣ ಒಟ್ಟು ಮಾಡುವುದು ಅಂತ ಹೇಳಿದರೆ ಮನುಷ್ಯ ಮಾತ್ರ ಎಷ್ಟೋ ಜೀವಕೋಟಿಗಳು ಇದ್ದಾವೆ ಭೂಮಿಯಲ್ಲಿ ಆದರೆ ಸಹ ಹಣ ಒಟ್ಟು ಮಾಡೋದು ಮನುಷ್ಯ ಮಾತ್ರ ಆದರೂ ಸಹ ಹೊಟ್ಟೆ ಹಸಿವಿನಿಂದ ಯಾವುದೇ ಪ್ರಾಣಿ ಅಥವಾ ಯಾವುದೇ ಇದು ಸತ್ತ ನಿದರ್ಶನಗಳು ಇದುವರೆಗೂ ಇಲ್ಲ ದೇವರ ಸೃಷ್ಟಿಯಲ್ಲಿ ಎಲ್ಲರಿಗೂ ಸಮಾನವಾದ ಸ್ಥಾನ ಇದೆ ನನ್ನ ಅಭಿಪ್ರಾಯ ಇದು ಯಾಕೆಂದರೆ ಆದ್ರಿಂದ ಒಂದು ಚಿಕ್ಕ ಏನಾದರೂ ಮಾಡ್ಬೋದು ನಾವು ತಿನ್ನುವ ತುತ್ತಿನಲ್ಲಿ ಒಂದು 3 ತುತ್ತು ಅವರಿಗೆ ಕೊಟ್ಟರೆ ಅವರದ್ದು ಒಂದು ಜೀವ ಸಹ ಉಳಿತದೆ ಮತ್ತು ಅವರಿಗೆ ಅವರು ಮಾಡುವ ಮೌಕೆ ಅದನ್ನು ನೋಡುವಾಗ ಮನಸ್ಸಿಗೆ ಸಹ ಇಡೀ ದಿನ ಖುಷಿಯಾಗ್ತದೆ ನನಗೆ ಸೊ ಈಗ ನಿಮ್ಮಂಥವ್ರು
ನಮಗೆ ಸ್ವಲ್ಪ ಮಂದಿ ನಮ್ಮನ್ನು ಜಾಯಿನ್ ಮಾಡಿದ್ರೆ ಐ ಆಮ್ ಶೋರ್ ವಿ ಕ್ಯಾನ್ ಮೇಕ್ ಅ ಲಾಟ್ ಆಫ್ ಚೇಂಜ್. ಈಗ ನಾವು ಅಡಾಪ್ಷನ್ಗೆ ಹೇಳುವಾಗ ಶೈಲಿ ಅವರು, ನಿಮಗೆ ಡಾಗ್ಸ್ ಅನ್ನು ತುಂಬಾ ಮಂದಿ ತಗೊಳ್ತಾರೆ, ಬಟ್ ಕ್ಯಾಟ್ಸ್ ಅನ್ನು ಸ್ವಲ್ಪ ಸ್ಲೋ ಉಂಟು ನಮ್ಮ ಅಡಾಪ್ಷನ್ ಪ್ರೊಸೆಸ್. ಅದು ಯಾಕೆ ನೀವು ನಿಮ್ಮ ಅಭಿಪ್ರಾಯದಲ್ಲಿ ಹೇಗೆ, ವೈ ಕಾಂಟ್ ವಿ ವ್ಯಾಲ್ಯೂ ಕ್ಯಾಟ್ಸ್ ಆಸ್ ಮಚ್? ಅದು ಯಾಕೆಂದ್ರೆ ಈಗ ನನ್ನ ಮನೆಯ ಉದಾಹರಣೆ ಕೊಡೋದಾದ್ರೆ, ನನ್ನ ಅತ್ತೆಯವರಿಗೆ ಸಾಧಾರಣ ಒಂದು 76-77 ವರ್ಷ. ಅವ್ರು ಹೇಳುವ ಪ್ರಕಾರ ಅದು ಅದರ ರೋಮದಲ್ಲಿ ಅದು ಮನುಷ್ಯನ ತಗಿಲಿಕ್ಕೆ ಆಗುದಿಲ್ಲ. ಅಂದ್ರೆ ಈವನ್ ನಮ್ಮ ವೆಟರ್ನರಿ ಡಾಕ್ಟರ್ ಸಹ ಹೇಳ್ತಾರೆ, ಅಂದ್ರೆ ಮಕ್ಕಳಿಗೆ ಗೊತ್ತಾಗುದಿಲ್ಲ ಆಟ ಆಡಿ ಇದು ಮಾಡುವಾಗ ಸಪೋಸ್ ಅದು ಒಳಗೆ ನುಂಗಿದ್ರೆ ಅದು ತಗಿಲಿಕ್ಕೆ ಬಹಳ. ಆದ್ರಿಂದ ಜನರು ಹಿಂದೇಟು ಇದ್ ಮಾಡ್ಕೊಳ್ತಾರೆ, ಯಾಕೆಂದ್ರೆ ನಾಯಿಯನ್ನು ಹೊರಗೆ ಆದ್ರೂ ನಾವು ಸಾಕಬಹುದು, ಕ್ಯಾಟ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಅದೊಂದು ಅಭಿಪ್ರಾಯ ಇದೆ ಜನರಲ್ಲಿ. ಅದೊಂದು ನಾವು ನುರಿತ ಡಾಕ್ಟರ್ ಇಂದ ಏನಾದ್ರೂ ಸಲಹೆ ತಗೊಂಡು ಇದು ಮಾಡಿದ್ರೆ ಅಂತದೇನು ಆಗ್ಲಿಕ್ಕಿಲ್ಲ. ಮತ್ತೆ ನಾವು ಶುಚಿತ್ವವನ್ನು ಕಾಪಾಡಬೇಕಾಗ್ತದೆ, ಯಾಕೆಂದ್ರೆ 4 ವರ್ಷದಿಂದ ನಮ್ಮಲ್ಲಿ ಒಂದು ನಾಯಿ ಇತ್ತು, ದೇವರದಿಂದ ಇದುವರೆಗೆ ನಮ್ಮ ಬೆಕ್ಕಿನಿಂದ ನಮ್ಗೆ ಯಾರಿಗೂ ಇದಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಪ್ರಾಣಿ ಪ್ರಿಯರೇ. ಎಲ್ಲರೂ ಹೇಳ್ತಾರೆ ನ್ಯೂಟ್ರಿಂಗ್ ಆಫ್ ಕ್ಯಾಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಒಂದು ಕ್ಯಾಟ್ ಗೆ ಒಂದು ಲೈಫ್ ಟೈಮ್ ಅಲ್ಲಿ 7,000 ಮರಿಗಳಷ್ಟು ಹಾಕಬೇಕು ಅಂತ ಕೇಳ್ಪಟ್ಟಿದೆ. ಸೊ ಅದನ್ನು ಸಹ ನ್ಯೂಟರ್ ಮಾಡ್ಬೇಕು, ಅದನ್ನು ಸಹ ಇದು ಮಾಡ್ಬೇಕು, ಆಪರೇಷನ್ ಮಾಡಬೇಕಂತ. ಸೊ ಐ ಜಸ್ಟ್ ಹೋಪ್ ದಟ್ ಅಟ್ ಲೀಸ್ಟ್ ಸಮ್ ಡೇ ನಮ್ಮ ಎಲ್ಲ ನಮ್ಮ ಬೀದಿ ಪ್ರಾಣಿಗಳು ಒಂದು ಎಲ್ಲರೊಂದು ಮನೆಗೆ ಅದಕ್ಕೆ ಮನೆ ಕೊಟ್ಟು ಇದು ಮಾಡಿದ್ರೆ ಸೊ ವಿಲ್ ಬಿ ಏಬಲ್ ಟು ಹ್ಯಾವ್ ಅ ವೆರಿ ಡಿಫ್ರೆಂಟ್ ಸೊಸೈಟಿ ಅಂತ. ಸೊ ವಿದ್ಯೆ ಇವನ್ ಈಗ ನೋಡಿ ಲೈಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಸಹ ಉಂಟು. ಸೊ ಅದು ಸಹ ಐ ಡೋಂಟ್ ಥಿಂಕ್ ಎನಿಬಡಿ ನೋಸ್. ನಮ್ಮ ಬೀದಿ ಪ್ರಾಣಿಗಳಿಗೆ ಮಾತ್ರ ಅಲ್ಲ, ಬಟ್ ಹೌದು ಇವಾಗ ಝೂಗಳಿಲ್ವ ಪ್ರಾಣಿಗಳಿಗೆ ಅವರನ್ನೆಲ್ಲ ಈಗ ಹುಲಿಗಳು ಮಂಗ ಇಂತ ಬೇರೆ ಪ್ರಾಣಿಗಳಿಗೆ ಸಹ ಅವರನ್ನ ಎಲ್ಲ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಕೊಂಡು ಅದರಿಂದಾಗಿ ದುಡ್ಡು ಮಾಡುವ ವಹಿವಾಟು, ಅದರ ಬಗ್ಗೆ ಕಾನೂನುಗಳಿವೆ. ಅಂತ ಪ್ರಾಣಿಗಳನ್ನ ರಕ್ಷಿಸಲಿಕ್ಕೋಸ್ಕರ ಕಾನೂನುಗಳು ಇದೆ. ಆದ್ರೆ ಅದನ್ನ ಆದ್ರೆ ಇದನ್ನು ಕಂಪ್ಲೇಂಟ್ ಕೊಡುವವರು ಮನುಷ್ಯರಲ್ವಾ? ಮೊದಲು ನಮ್ಮಲ್ಲಿ ಆ ಒಂದು ಭಾವನೆ ಬರಬೇಕು. ಹೌದು, ಅದು ಬಂದು ನಾವು ಅದನ್ನ ನಮ್ಗೆ ಈಗ ನಾವು ವಿತ್ ಥ್ಯಾಂಕ್ಸ್ ಟು ಯು ನಮ್ಗೆ ವಿ ಕೇಮ್ ಟು ನೋ ಈ ಪ್ರಿವೆನ್ಷನ್ ಆಫ್ ಕ್ರುವೆಲ್ಟಿ ಫಾರ್ ಆನಿಮಲ್ಸ್. ಇಷ್ಟು ಬೇಕಾದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಈವನ್ ಫಾರ್ ದ ಸ್ಮಾಲೆಸ್ಟ್ ಥಿಂಗ್ಸ್. ನಮ್ಮ ಎಕ್ವೇರಿಯಂಗೆ ಸಹ ಒಂದು ಒಂದು ಲೀಗಲ್ ಸ್ಟ್ಯಾಂಡಿಂಗ್ ಉಂಟು ನಾವು ಫಾರ್ ದ ಫಿಶ್ ಅಂತ. ಸೊ ಇದನ್ನು ನಾವು ಒಂದು ಜಾಸ್ತಿ ಅವೇರ್ನೆಸ್ ತಗೊಂಡು ಐ ಥಿಂಕ್ ವಿ ಶುಡ್ ಆಲ್ ಹ್ಯಾವ್ ವಿ ಶುಡ್ ಆಲ್ ಬಿ ರೀಡಿಂಗ್. ಈಗ ಐಮ್ ಶೋರ್ ಇಂಟರ್ನೆಟ್ ಅಲ್ಲಿ ಎಲ್ಲ ಇದೆ. ಸೊ ಹಾಗೆ ನಾವು ಒಂದು ಲೀಗಲಿ ನಾವು ಹೇಗೆ ಹೋಗ್ಬೋದು. ಈಗ 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 ಫೀಡ್ ಮಾಡುವಾಗ ಸಹ ನಾವು ಒಂದು ಮರಿಗಳನ್ನು ತೆಗೊಳ್ಳುವಾಗ ಸಹ ಲಾಟ್ ಆಫ್ ಪೀಪಲ್ ಕಮ್ ಅಂಡ್ ಕಂಪ್ಲೇನ್. ಸೊ ಅದು ಆಕ್ಚುಲಿ ವಿ ಹ್ಯಾವ್ ದ ಫ್ರೀಡಮ್ ಟು ಫೀಡ್ ಅಲ್ವಾ? ದಟ್ ಇಸ್ ಆಸ್ ಪರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಡ್ಯೂಟಿ ಅದು ಅಲ್ವಾ, ಟು ಫೀಡ್ ಅಂಡ್ ಟು ಫೀಡ್ ಅಂಡ್ ಟು ಟೇಕ್ ಕೇರ್ ಆಫ್ ನಮ್ಮ ಸ್ಟ್ರೇ ಅನಿಮಲ್ಸ್ ಅನ್ನು. ಸೊ ವಿದ್ಯಾವರೇ, ನೀವೀಗ ಅಮೆರಿಕದಲ್ಲಿ ಇದ್ದು ನೀವು ನೋಡಿದಿರಿ, ಅಲ್ಲಲ್ಲಿ ಅಲ್ಲಲ್ಲಿ ಶೆಲ್ಟರ್ಸ್ ಉಂಟು, ಅಲ್ಲ ವೆರಿ ವೆಲ್ ರನ್ ಶೆಲ್ಟರ್ಸ್. ಈಗ ಇತ್ತೀಚೆಗೆ ರತನ್ ಟಾಟಾ ಸಹ ಅವರ ಒಂದು ಇನ್ ಬಾಂಬೆ ಹೌಸ್ ಅವರದು ಕೋಟಿ 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 ಉಳ್ಳ ಬಿಲ್ಡಿಂಗ್ ನಾರಿಮನ್ ಪಾಯಿಂಟ್ ಅಲ್ಲಿ ಒಂದು 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 ಸೆಕ್ಷನ್ ನಮ್ಮ ಬೀದಿ ನಾಯಿಗಳಿಗಂತ ಕೊಟ್ಟಿದ್ದಾರೆ. ಅದನ್ನ ನೋಡ್ಬೇಕಾದ್ರೆ 5-star ಹೋಟೆಲ್ಗಿಂತ ಜಾಸ್ತಿ ಉಂಟು. ಸೊ ಹಾಗೆ ನಮ್ಮ ಉಡುಪಿಯ ಉದ್ಯಮಿಗಳು ಈಗ ಉಡುಪಿಯಿಂದವೇ ಎಲ್ಲರೂ ದೊಡ್ಡ ದೊಡ್ಡ ಮನುಷ್ಯರಾಗಿದ್ದಾರೆ, ದೇ ಹ್ಯಾವ್ ಮೇಡ್ ಅ ಲಾಟ್ ಆಫ್ ಮನಿ. ಸೊ ನಮ್ಮ ಉದ್ಯಮಿಗಳೊಂದು ಮನಸ್ಸು ಮಾಡಿದ್ರೆ ಇಂಥದ್ದೊಂದು ಶೆಲ್ಟರ್ ನಿಮ್ಗೆ ಏನದು ಇಸ್ ಇಟ್ ರಿಕ್ವಿಸಿಟ್ ಈಗ ನಮ್ಮ? ಖಂಡಿತವಾಗಿಯೂ ಬೇಕು, ಖಂಡಿತವಾಗಿಯೂ ಬೇಕು. ಆದ್ರೆ ನಾನು ಒಂದು ನೋಡ್ತಾ ಇದ್ದೇನೆ, ಈಗ ಮುಂಚೆಯಿಂದ ಬೀದಿ ನಾಯಿಗಳು ತುಂಬಾ ಕಡಿಮೆ. ಹೌದು, ಈಗ 15-20 ವರ್ಷದ ಹಿಂದೆ ಇದ್ದ ಹಾಗೀಗೆಲ್ಲ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಒಂದು ಶೆಲ್ಟರ್ ಅಂತ ಮಾಡಿದ್ರೆ ಈಗ ಇರುವ ಕೆಲವು ಪ್ರಾಣಿಗಳು ಈಗ ಬೀದಿಯಲ್ಲಿ ಇಲ್ಲ ಅಂತ ಇಲ್ಲ, ಖಂಡಿತವಾಗಿಯೂ ಇದೆ. ಅದನ್ನೆಲ್ಲ ಖಂಡಿತ ನಿಲ್ಲಿಸಬಹುದು. ಇವರಿಗೆಲ್ಲ ಒಂದು ಸುಖವಾದ ಒಂದು ಮನೆಯನ್ನ ಜೀವನವನ್ನ ಅದರ ಹಕ್ಕನ್ನು ನಾವು ಕೊಡ್ಬೇಕು, ಖಂಡಿತವಾಗಿಯೂ ಕೊಡ್ಬೇಕು. ಸೊ ಅದು ಆಕ್ಚುಲಿ ಇಟ್ಸ್ ನಾಟ್ ಅಷ್ಟು ದೊಡ್ಡದೊಂದು ಪ್ರಾಜೆಕ್ಟ್ ಅನ್ನಲ್ಲ, ನಾವೆಲ್ಲರೂ ಮನಸ್ಸು ಮಾಡಿದ್ರೆ ಮಾಡುವಂತದ್ದು. ಅವರಿಗೆ ಒಂದು ಲೈಫ್ ಕೊಟ್ಟು ಒಂದು ಆಕ್ಚುಲಿ ಒಂದು ಪೀಸ್ಫುಲ್ ಅಂಡ್ ಹ್ಯಾಪಿ ಫ್ರೀ ಲೈಫ್ ಕೊಟ್ಟು ನಾವು ಅದು ನಮ್ದೊಂದು ಲೈಕ್ ಯು ಸೆಡ್ ನಮ್ದೊಂದು ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ನಮ್ಗೆ ಹೇಗೆ ಫಂಡಮೆಂಟಲ್ ರೈಟ್ಸ್ ಉಂಟು, ನಮ್ಗೆ ಫಂಡಮೆಂಟಲ್ ಡ್ಯೂಟೀಸ್ ಉಂಟು. ಅಂಡ್ ಒನ್ ಆಫ್ ದ ಫಂಡಮೆಂಟಲ್ duties is being compassionate to animals. So Shaila avare, neevu ig maadbek antiddiri, nimmantavaru namge sikkidre nam there is going to be a definite change in our thing. Iga yaru kelre heltare housewife and get samaya illa, amma beligge adu untu madhyane idu untu, so adu excuse age agide iga namma idralli namge samaya illa anta. So what do you feel, nimge sashte mane kelsa untu, namge
ಅದೇ ಒಂದು ಗಾದೆ ಮಾತು ಉಂಟಲ್ಲ ಮೇಡಮ್, ಮನಸ್ಸಿದ್ದರೆ ಮಾರ್ಗ ಅಂತ. ಯಾವಾಗ್ಲೂ ಅದು ನಾವು ಪ್ರಯಾರಿಟೈಸ್ ಮಾಡ್ಬೇಕು. ಎಲ್ಲರಿಗೂ ಕೆಲಸ ಅವರವರ ಇದು ಉಂಟೆ ಉಂಟು, ಮನೆಯಿಂದ ಮೇಲೆ 24 ಗಂಟೆ. ನಮ್ಮ ಮನಸ್ಥಿತಿ ಹೇಗಿರ್ತದೆ, ನಮ್ಮದು ನಾವು ಹೇಗೆ ಅದನ್ನು ಅನ್ವರಿಸ್ತೇವೆ, ಅದು ಮೇನ್. ಈಗ ನಮ್ಮ ಜೀವನದ ಇಷ್ಟರಲ್ಲಿ ಒಂದು ಚಿಕ್ಕ ಅಂಶ ದಾನ ಹೇಗೆ ಮಾಡಬೇಕು, ಹಾಗೆ ನಾವು ನಮ್ಮ ಮನಸ್ಸಿನಲ್ಲಿ ನಮ್ಮ ಮೈಂಡ್ ಸೆಟ್ ಹೇಳ್ತೇವೆ. ನಾನು ಮೈಂಡ್ ಸೆಟ್ ಅಲ್ಲಿ ನಾನು ಮಾಡ್ತೇನೆ, ಇವತ್ತು ಇಷ್ಟು ಪ್ರಾಣಿಗಳಿಗೆ ನಾನು ಮಾಡ್ತೇನೆ, ಅದರಿಂದ ನನಗೆ ಒಂದು ಚಿಕ್ಕ ಖುಷಿ ಕೊಡ್ತದೆ ಆ ವಿಷಯ ಅಂತ ಹೇಳಿದ್ರೆ ಯಾಕೆ ಮಾಡಬಾರ್ದಂತ. ದೇವರು ಎಷ್ಟೊಂದು ಪ್ರಾಣಿ ಸಂಕುಲವನ್ನು ಸೃಷ್ಟಿ ಮಾಡಿದ್ದಾನೆ, ಅದರಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮದೊಂದು ಚಿಕ್ಕ ಅಳಿಲು ಸೇವೆ. ಅದರಲ್ಲಿ ನಮ್ದೇನು ಈಗ ಮಕ್ಕಳಿಗೆ ಅಥವಾ ಇದಕ್ಕಾದ್ರೆ ನಾವು ಎಜುಕೇಶನ್ಗೆ ಅದಕ್ಕೆ ಇದಕ್ಕೆ ಸ್ಪೆಂಡ್ ಮಾಡ್ಬೇಕಂತ ಇರ್ತದೆ. ಅವು ಬೇಸಿಕ್ ನೀಡ್ಸ್ ಅವರಿಗೆ, ಒಂದು ಅಕ್ಕರೆ ಪ್ರೀತಿ. ನಮ್ಮ ಪ್ರೋಗ್ರಾಮಿನ ಹೆಸರೇ ಸೂಚಿಸುವಂತೆ ವಾತ್ಸಲ್ಯ, ಮತ್ತೆ ಒಂದಿಷ್ಟು ಅನ್ನ. ಅವರೇನು ಊಟ ಮಾಡ್ತಾರೆ, ಯಾರಿಗಾದ್ರೂ ಅದು ಮನಸ್ಸು ಮಾಡಿದ್ರೆ ಅದು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೊ ಇವತ್ತು ನೀವು ಒಂದು ಆಕ್ಚುಲಿ ಫೌಂಡ್ ಔಟ್ ಒಂದು ಅವೇರ್ನೆಸ್, ಒಂದು ಹೊಸ ಅವೇರ್ನೆಸ್ ಬಂದಿದ್ದೆ. ವಿದ್ಯಾ ಅವರು ಹೇಳಿದ್ದಾರೆ ನಮಗೆ ಒಂದು ಪ್ರಿವೆನ್ಷನ್ ಆಫ್ ಕ್ರುವೆಲ್ಟಿ ಟು ಆನಿಮಲ್ಸ್. ನೀವು ವಿಕಿಪೀಡಿಯಾಗೆ ಹೋದ್ರೆ ಅಲ್ಲಿ ನೋಡ್ಬೋದು ನಮ್ಮ ಬೀದಿ ನಾಯಿಗಳಿಗೆ, ನಮ್ಮ ನಮ್ಮ ಮನೆ ನಾಯಿಗಳಿಗೆ ಸಹ ಎಷ್ಟು ಹಕ್ಕುಂಟು, ಎಷ್ಟು ಲೀಗಲ್ ರೈಟ್ಸ್ ಉಂಟು. ನಾವು ಆ ರೈಟ್ಸನ್ನು ಅವರಿಗೆ, ಅವರ ಹಕ್ಕನ್ನು ನಾವು ಹಿಂದೆ ಕೊಡಬೇಕಂತ ನಾವು ಮನಸ್ಸು ಮಾಡಿದರೆ ಅದು ಆಗ್ತದೆ. ಸೊ ವಿದ್ಯಾವರೇ ನಮ್ಮ ಪ್ರೋಗ್ರಾಮ್ಗೆ ಬಂದು ಇದನ್ನು ನೀವು ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಶೈಲಾ ನೀವು ಸಹ ಬಂದು ಇದು ಮಾಡಿದ್ರು ತುಂಬ ತುಂಬ ಧನ್ಯವಾದಗಳು. ಸೊ ಯು ಸೀನ್ ನಾವು ನಮ್ಮ 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 ಒಟ್ಟಿಗಿರುವ ನಮ್ಮ ಜೀವಿಗಳಿಗೆ ಸಹ ನಮ್ಮಷ್ಟೇ ಹಕ್ಕು, ನಾನು ಹೇಳಿದ ಹಾಗೆ ನಮ್ಮಷ್ಟೇ ಹಕ್ಕು ಅವರಿಗೆ ಸಹ ಇದೆ. ನಾವೆಲ್ಲರೂ ಮನಸ್ಸು ಮಾಡಿದರೆ ಅವರಿಗೆ ಒಂದು ಫ್ರೀ, ಹ್ಯಾಪಿ, ಹೆಲ್ದಿ ಜೀವನವನ್ನು ನಾವು ಕೊಡ್ಬೋದು. ಸ್ವಲ್ಪ ನಾವು ನಮ್ಮದೇ ಒಂದು ಶೇರ್ ಮಾಡಿದರೆ ಅದು ಖಂಡಿತ ಅದು ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್. ಲೈಕ್ ಐ ಕೀಪ್ ಸೇಯಿಂಗ್, ನಾವು 11.5 ಲಕ್ಷ ಜನರಿದ್ದಾರೆ ನಾವು ಉಡುಪಿ ಜಿಲ್ಲೆಯಲ್ಲಿ. ನಾವೆಲ್ಲರೂ ಮನಸ್ಸು ಮಾಡಿದರೆ ಇದೊಂದು ಮಾದರಿ ಜಿಲ್ಲೆಯಾಗಿ ಮಾಡ್ಬೋದಂತ. ನೀವು ನಮ್ಮೊಟ್ಟಿಗೆ ಇದ್ರಿ, ನಿಮ್ಮ ಸಪೋರ್ಟ್ ನಮ್ಮೊಟ್ಟಿಗೆ ಇದ್ದೆ ಅಂತ ನಾನು ಅದು ಹೇಳಿ ನಿಮಗೆಲ್ಲ ಇದು ಪ್ರೋಗ್ರಾಮನ್ನು ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ತೆ.